ಪಿರ್ಗಾರ್ಸರವರು ಮೂಲತಃ ಧಾರವಾಡದವರು, ನೀನಾಸಂ ಪದವೀಧರರು. ವಿಸ್ತಾರ ರಂಗಶಾಲೆ ಕೊಪ್ಪಳದಲ್ಲಿ ಅದರ ಕೋಆರ್ಡಿನೇಟರ್ ಆಗಿ ಈಗ ಸಾಕಷ್ಟು ಆ ನಿಟ್ಟಿನ ಸಂಘಟನೆಯಲ್ಲಿ ಕೆಲಸ ಪಡ್ಕೊಂಡಿದ್ದಾರೆ. ನಟರಾಗಿ, ನಿರ್ದೇಶಕರಾಗಿ, ಬಾಂಧವಿ ಪರ್ಯಾಯ ಶಿಕ್ಷಣ ಸಂಸ್ಥೆಯಲ್ಲಿ ಪಡ್ಕೊಂಡು ಅಲ್ಲಿ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಆದ್ಯತೆಯನ್ನು ಕೊಡುವಂತಹ ಕೆಲಸದಲ್ಲಿ ತಮ್ಮನ್ನ ತೊಡಸ್ಕೊಂಡಿದ್ದಾರೆ. ತರ ರಂಗಕಲೆ, ಕಲೆ, ಸಾಹಿತ್ಯ, ಸಂಘಟನೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮ ಆಸಕ್ತಿ ಕ್ಷೇತ್ರ ಬೆಳೆಸ್ಕೊಂಡು ಆ ನಿಟ್ಟಿನಲ್ಲಿ ತಾವು ಕ್ರಿಯಾಶೀಲರಾಗಿ ತೊಡಕೊಂಡಿದ್ದಾರೆ. ಅವರು ತಮ್ಮ ಅನುಭವಗಳನ್ನ ನಮ್ಮ ಮುಂದೆ ಹಂಚ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ನೇರವಾಗಿ ಎರಡು ವಿಷಯಗಳನ್ನು ಮಾತ್ರ ಮಾತಾಡ್ತೇನೆ. ಮುಖ್ಯವಾಗಿ ಈ ಸರ್ಕಾರಿ ಯೋಜನೆಗಳು ಹಾಗೂ ಕಾರ್ಪೋರೇಟ್ ವಲಯದಲ್ಲಿರ್ತಕ್ಕಂಥ ಅನುದಾನ ಪಡಿತಕ್ಕಂಥ ಯೋಜನೆಗಳು, ಮತ್ತು ಇನ್ನೊಂದು ಸ್ವಂತ ಪ್ರಯತ್ನದಲ್ಲಿ ಅವರ ಸ್ವತಃ ಏನು ಬೇರೆ ಬೇರೆ ಇವರುಗಳ ದಾನಿಗಳಿಂದ ಪಡ್ಕೊಂಡು ಏನು ಸಂಘಟನೆಗಳನ್ನ ಮಾಡ್ತಾ ಇದ್ದಾರಲ್ಲ, ಇವು ಮೂರು ವಲಯಗಳಲ್ಲಿ ಒಂದು ರೀತಿಯ ಕೋಆರ್ಡಿನೇಷನ್ ಕಾಣಿಸೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಇವರು ಭಿನ್ನವಾದ ಆಲೋಚನೆಗಳನ್ನ ಉದ್ದೇಶಗಳನ್ನ ಇಟ್ಟುಕೊಂಡೇ ಕೆಲಸ ಮಾಡ್ತಿರ್ತಾರೆ. ಮತ್ತೆ ಇವರು ಮಾಡ್ತಕ್ಕಂಥವ್ರು ಏನಂತಂತಂದ್ರೆ, ಈಗ ನಾನು ಒಂದು ತಿಂಗಳಿಂದ ಇದೇ ವೇದಿಕೆಯಲ್ಲಿ ಒಂದು 15 ಜನ ಅಷ್ಟೇ ಪ್ರೇಕ್ಷಕರು ಇದ್ದರು. ಅದು ಕೇಂದ್ರ ಸರ್ಕಾರದ ಯೋಜನೆ. ಆ ಯೋಜನೆಯನ್ನ ಬರೀ ಅವ್ರಿಗೆ ಬೇಕಾದಂತ ಆಪ್ತರಿಗೆ ಮಾತ್ರ ತೋರಿಸುವಂತ ಒಂದು ವ್ಯವಸ್ಥೆ ಬಂದದ. ಈ ರೀತಿಯ ಸಂಘಟನೆ ಒಳಗಡೆ ಆಗ್ತಾ ಇರೋದು ನನ್ನ ಗಮನಕ್ಕೂ ಮತ್ತು ನನ್ನ ಅನುಭವವೂ ಕೂಡ ಅಂತ ನಾನು ಹೇಳಕ್ ಬರ್ತಾ ಇದ್ದೀನಿ. ಆಮೇಲೆ ಸಂಘಟನೆಗಳು ಏನಾಗಿದಾವ ಅಂತಂದ್ರೆ, ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಇದಾವೆ. ಅವೆಲ್ಲವುಗಳು ಏನಾಗ್ತಾವೆಂದ್ರೆ ಗುಪ್ತವಾಗಿ ತಮಗೆ ಬೇಕಾದ ಹಾಗೆ ಕೆಲಸ ಮಾಡ್ತಾ ಅವರು ಸಾರ್ವಜನಿಕ ಜನಸಮುದಾಯಕ್ಕೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಅವರು ಜನರೊಟ್ಟಿಗೆ ಬಂದಾಗ ನಿಜವಾಗ್ಲೂ ಆ ಸಂಸ್ಥೆ ಆ ಸಂಘಟನೆ ಏನು ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಇಲ್ಲ ಅಂತಂದ್ರೆ ಏನಾಗತ್ತಂದ್ರೆ ಎಲ್ಲರೂ ಬರೇ ಸಂಘಗಳನ್ನ ಸಂಸ್ಥೆಗಳನ್ನ ನೋಂದಣಿ ಮಾಡ್ಕೋತಾರ, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾರ, ಬಿಟ್ಟು ಹೋಗ್ಬಿಡ್ತಾರ, ಆಮೇಲೆ ಹಣಗಳನ್ನ ಪಡ್ಕೊಂಡು ಆರಾಮಾಗಿ ಸ್ವತಂತ್ರವಾದ ಸ್ವಯಂ ಜೀವನವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರ ಅನ್ನೋದು ನಾನು ಸಾಕಷ್ಟು ಉದಾಹರಣೆಗಳನ್ನು ಹೇಳಬಹುದು. ಮತ್ತೆ ಇದೇ ಇದನ್ನ ಮುಂದುವರೆದ ಭಾಗದಲ್ಲಿ ಹೇಳ್ಬೇಕಂದ್ರೆ, ಸಾರ್ವಜನಿಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಷ್ಟೋ ಸಂಘ ಸಂಸ್ಥೆಗಳು ತಮ್ಮ ಪಾಡಿಗೆ ತಾವು ಮಾಡ್ತಾ ಇರ್ತಾವ. ಹಾಗಾದ್ರೆ ಇದಕ್ಕೆ ನಾನು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮಗೆ ಪರ್ಯಾಯವಾಗಿ ಇವನ್ನೆಲ್ಲವನ್ನು ಒಳಗೊಂಡ ಹಾಗೆ, ಇವುಗಳನ್ನ ನಡೆಸುವ ಹಾಗೆ, ಅಥವಾ ಇವುಗಳನ್ನ ಅರ್ಥಕೊಂಡು ಕೂಡಿ ಬಾಳುವ ಸಂಸ್ಕೃತಿ ಒಳಗಡೆ ಹೋಗ್ಬೇಕಂತಂದ್ರ ನಮಗೊಂದು ಪರ್ಯಾಯ ಸಂಘಟನೆ ಅಥವಾ ವೇದಿಕೆ ಬೇಕು ಅಂತೇಳಿ ನಾನು ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಎರಡನೇದು ಹೇಳಬೇಕು ಅಂತಂತಂದ್ರೆ, ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ರಂಗಶಾಲೆಗಳಿದ್ದಾವೆ. ಸುಮಾರು 1500ಕ್ಕೂ ಹೆಚ್ಚು ರಂಗ ಪದವೀಧರರು ಈಗಾಗಲೇ ಇದ್ದಾರೆ. ಅದರಲ್ಲಿ ಒಂದು 50-60 ಜನ ರಂಗ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಮಗೆ ಮಕ್ಕಳ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರುವಂಥದ್ದು ರಂಗಭೂಮಿನೇ. ರಂಗಭೂಮಿಯ ಏನೇ ಚಿಕಿತ್ಸೆ ಇದೆಯಲ್ಲ, ಇದನ್ನೇ ಅವರ ಮನೋವಿಕಾಸವನ್ನ ಮತ್ತು ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ರಂಗಭೂಮಿನೇ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಮತ್ತ ಇವತ್ತು ಬೆಳಗಿಂತ ನಾವೇನು ಮಾತಾಡ್ತಾ ಬೇರೆ ಬೇರೆಯವರ ಭಾಷೆಗಳ ಕೇಳಿದ್ದು ಎಲ್ಲಾ ಕಡೆಗಳಲ್ಲೂ ರಂಗಭೂಮಿನೇ ರೆಫರೆನ್ಸ್ ಬರ್ತಾ ಇದೆ, ಜೊತೆಗೆ ಕಲೆ ಸಾಹಿತ್ಯನೂ ಕೂಡ. ಹಾಗಾಗಿ ನಾನು ಏನ್ ಹೇಳಕ್ ಬರ್ತಾ ಇದ್ದೇನೆ ಅಂತಂದ್ರೆ, ಸಾಕಷ್ಟು ಈ ಒಂದು 7-8 ವರ್ಷಗಳಿಂದ ಈ ರಂಗ ಶಿಕ್ಷಕರ ಅಥವಾ ಶಿಕ್ಷಣದಲ್ಲಿ ರಂಗಭೂಮಿಯ ಪ್ರಕ್ರಿಯೆಗಳು ನಡೀತಾ ಇದೆ, ಆದ್ರೆ ಅದು ಅಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾ ಇಲ್ಲ. ಈ ಪದವೀಧರಗಳನ್ನ ಬಳಸ್ಕೊಂಡು ನಾವು ಪ್ರತಿ ಶಾಲೆ ಅಥವಾ ಬೇರೆ ಬೇರೆ ಜಿಲ್ಲೆದೊಳಗಡೆ ಈ ರೀತಿಯೊಳಗೆ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ನಿಜವಾಗ್ಲೂ ಮಕ್ಕಳ ಅಭಿವೃದ್ಧಿ ನಿಜವಾಗ್ಲೂ ಆಗ್ತದ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಈಗ ಏನಾಗ್ತಾ ಇದೆ ಅಂತಂದ್ರೆ, ಈಗ ರಂಗಭೂಮಿಯ ವಿಷಯಗಳನ್ನ ಈಗ ಪಠ್ಯದಲ್ಲಿ ಬರ್ತಾ ಇದೆ ಅಥವಾ ಕೇಂದ್ರ ಸರ್ಕಾರದ ಪಠ್ಯಕ್ರಮದಲ್ಲೂ ಬರ್ತಾ
ಬರ್ತಾ ಇದೆ. ಹಾಗಾಗಿ ನಾವು ಇದಕ್ಕೆ ಈ ಪದವೀಧರಗಳನ್ನ ಬಳಸ್ಕೊಂಡು ಹೇಗೆ ಮಾಡ್ತೇವೆ ಅನ್ನೋದನ್ನ ನಾವೆಲ್ಲರೂ ಕೂಡಿ ಚರ್ಚೆ ಮಾಡಬೇಕು ಅದನ್ನ ಅಂತೇಳಿ ನಾನು ಅದರ ಬಗ್ಗೆ ಇದನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಅದೇ ರೀತಿ ಈಗ ಈ ಒಂದು ತಿಂಗಳ ಹಿಂದೆ ಈ ಮಾದೇವ ಸರ್ ಒಂದು ಪ್ರಜಾವಾಣಿ ಒಳಗೆ ಒಂದು ಲೇಖನ ಬರೆದ್ರು ಏನಂತಂದ್ರೆ ಈ ಶಿಬಿರಗಳನ್ನ ಮಾಡ್ತಾ ಇದೀವಲ್ಲ ಬೇಸಿಗೆ ಶಿಬಿರಗಳನ್ನ, ಬೇಸಿಗೆ ಶಿಬಿರನ ಮಾಡ್ಬೇಕಾದ್ರೆ ರಂಗಭೂಮಿನ ಇಟ್ಕೊಂಡು ಈ ಬೇರೆ ಬೇರೆ ಸ್ಟಾರ್ ನಟರನ್ನ ಕರ್ಕೊಂಡು ಬಂದು ಅದ್ರ ಮೂಲಕ ಪ್ರಚಾರ ಮಾಡೋದು, ಹಣಗಳನ್ನ ಮಾಡೋದು, ಈ ರೀತಿಯ ಸಂಘಟನೆಗಳು ಬಹುಶಃ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಅಂತೇಳಿ ನಾನು ಎದೆ ತಟ್ಟಿ ಹೇಳಬಹುದು. ಇವುಗಳನ್ನ ಹೇಗೆ ನಾವು ಇದಕ್ಕೊಂದು ಏನಾದರೂ ಒಂದು ಚೌಕಟ್ಟು ಕೊಡಬಹುದೇನು, ಇದಕ್ಕೊಂದು ಏನಾದರೂ ಒಂದು ನಿಯಮಗಳನ್ನ ಅಥವಾ ಬೇರೆ ಏನ್ ಮಾಡಬಹುದು ಅನ್ನೋದನ್ನ ಬಹುಶಃ ಈ ಸಮಾವೇಶದೊಳಗಡೆ ನಾವೆಲ್ಲರೂ ಗಂಭೀರವಾಗಿ ಚರ್ಚೆ ಮಾಡಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಈ ಕೊನೆಯದಾಗಿ ಈ ಸರ್ಕಾರಿ ಶಾಲೆ ಒಳಗಡೆ ಈ ನಮ್ಮಂತ ಸಂಘಟನೆಗಳು ಈ ಸರ್ಕಾರಿ ಶಾಲೆಗಳ ಜೊತೆಗೆ ಹೇಗೆ ಕೆಲಸ, ಕೆಲವು ಸಂಘಟನೆಗಳು ಬೇರೆ ಬೇರೆ ಜಿಲ್ಲೆ ಒಳಗೆ ಬಹಳ ಕಡಿಮೆ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾವು ಅದಕ್ಕೆ ನಿಸ್ವಾರ್ಥಿಯಾಗಿ ಹೇಗೆ ಅವರ ಜೊತೆಗೆ ಕೆಲಸ ಮಾಡ್ತೀವಿ, ಕಲೆ ಸಾಹಿತ್ಯ ರಂಗಭೂಮಿಯನ್ನ ಇಟ್ಟುಕೊಂಡು ಅಂತ ಅನ್ನೋದನ್ನು ಕೂಡ ಇದೊಂದು ದೊಡ್ಡ ಪ್ರಶ್ನೆಯಾಗಿದೆ. ಇದ್ರ ಬಗ್ಗೆನೂ ಸಹ ಚರ್ಚೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೇನೆ. ಒಟ್ಟಾರೆ ಈ ನಾಲ್ಕು ವಿಷಯದೊಳಗಡೆ ನನಗೆ ಅನಿಸೋದು ಏನಂತಂದ್ರೆ ನಾವು ಒಂದು ಪರ್ಯಾಯ ಒಂದು ವೇದಿಕೆಯನ್ನ ಕಟ್ಟಬೇಕು. ಆಮೇಲೆ ಇವೆಲ್ಲಾ ಸಂಘ ಸಂಸ್ಥೆಗಳಿಗೆ ಸಂಘಟನೆಗಳಿಗೆ ಒಂದು ಕೋಆರ್ಡಿನೇಷನ್ ಅನ್ನ ತರಬೇಕು, ಒಂದು ಬಿಗಿಯಾದ ಒಂದು ಏನೋ ಮಾದರಿಯ ಒಂದು ನಿಯಮಗಳನ್ನ ತಂದಾಗ ಮಾತ್ರ ಬಹುಶಃ ಮುಂದಿನ 10-15 ವರ್ಷಗಳಿಗೆ ಬೇರೆ ರೀತಿಯಾಗಿ ನಾವು ಮಕ್ಕಳನ್ನ ಸಮಾಜದಲ್ಲಿ ಕೊಡಬಹುದು ಅಂತ ನನ್ನ ಅಭಿಪ್ರಾಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ. ಸಂಘಟನೆ ಮತ್ತು ಇಲಾಖೆ ನಡುವೆ ಯಾವ ಜೊತೆಗೂಡಿ ಹೇಗೆ ಹೋಗಬೇಕು ಮತ್ತು ಆ ನಿಟ್ಟಿನಲ್ಲಿ ಒಂದು ಮಕ್ಕಳ ಬಗ್ಗೆ ನಿಜವಾಗ್ಲೂ ಕೂಡ ಒಂದು ಪರ್ಯಾಯ ವೇದಿಕೆ ಇವತ್ತಿನ ದಿನಗಳಲ್ಲಿ ಅತ್ಯಂತ ಅಗತ್ಯ ಇದೆ ಅಂತಕ್ಕಂತ ನುಡಿಗಳನ್ನು ನುಡಿದಂತಹ ಶ್ರೀಯುತ ಲಕ್ಷ್ಮಣ್ ಪಿರ್ಗರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.